ಮತ್ತೆ ಸುವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವೆಲ್ಲ ಸಾಕಷ್ಟು ನಿಮ್ಮ ಕಷ್ಟನೆಲ್ಲ ಹೇಳ್ಕೊಂಡ್ರಿ, ಈ ನಡುವೆ ನಿಮಗೆ ಹೊಟ್ಟೊತ್ತಿಗೆ ಊಟ ಮಾಡಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮಂತ ರಾಜಕಾರಣಿಗಳು ನಮ್ಮನ್ನ ರಾಯಲ್ ಆಗಿ ಕಾಯಿಸೋದ್ರಿಂದ ನಾವು ಬಹುಶಃ ಟೀ ಕಾಫಿ ಮತ್ತೆ ತಿಂಡಿ ಅಂತ ಯೋಚನೆ ಮಾಡೋ ಪ್ರಸಂಗನೂ ಎಲ್ಲೂ ಬಂದಿಲ್ಲ ಇವತ್ತವರೆಗೂ. ಬಟ್ ಹೇಗೋ ಅದರ ಮಧ್ಯ ಅಶೋಕ ಹೋಟೆಲ್, ಲೀಲಾ ಪ್ಯಾಲೇಸ್ ಈ ರೀತಿ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತಲ್ವಾ? ಇಲ್ಲ ಖಂಡಿತ, ಅಲ್ಲಿ ಗೇಟ್ ಕಾಯೋ ಅಂತ ಕೆಲಸಕ್ಕೆ ನೀವು ಇದು ಮಾಡ್ಕೊಡ್ತೀರಾ, ಬಿಟ್ರೆ ಒಳಗಡೆ ಕರ್ಕೊಂಡು ಬಂದು ಬೈಟ್ ಕೊಡೋಷ್ಟು ಯಾರು ರಾಜಕಾರಣಿಗಳು ನಮ್ಮನ್ನ ಇದು ಮಾಡಿ? ರಾಯಲ್ ಟ್ರೀಟ್ಮೆಂಟ್ ಅಂತೀರ, ಅದು ನಾವು ನಮ್ಮ ಎಕ್ಸೆಪ್ಟ್ ಮಾಡಿದ್ರೆ ಮಾಡ್ತೀವಿ. ಆಮೇಲೆ ಒಂದು ವೇಳೆ ಆಮೇಲೆ ನಮ್ಗೆ ಬರೀ ಅದೊಂದೇ ಅಸೈನ್ಮೆಂಟ್ ಇರಲ್ಲ, ಅಲ್ಲಿಂದ ಮತ್ತೊಂದು ಕಡೆ ಹೋಗ್ಲಿಕ್ಕಿರುತ್ತೆ, ನಮ್ಮ ಕೈಯಲ್ಲಿ ತುಂಬಾ ಅಸೈನ್ಮೆಂಟ್ ಇರೋದ್ರಿಂದಾಗಿ ನಾವು ಅದು ಆ ರಾಯಲ್ ಟ್ರೀಟ್ಮೆಂಟ್ಗೆ ನಮ್ಮ ದಿನಕ್ಕೊಂದು ಅಸೈನ್ಮೆಂಟ್ಸ್ಗಳಿರಲ್ಲ, ದಿನಕ್ಕೆ 4-5-6. ಎದುರು 24-hour ನ್ಯೂಸ್ ಚಾನೆಲ್ ವರ್ಕ್ ಮಾಡುವಂಥ ರಿಪೋರ್ಟರ್ಗಳಿಗಂತೂ ಸವಾಲುಗಳ ಮೇಲೆ ಸವಾಲುಗಳಿರ್ತವೆ. ಸುದ್ದಿಗಳೇ ಸಿಗದೇ ಇದ್ರೆ ನೀವೇನು ಮಾಡ್ತೀರಿ? ಸ್ಪೆಷಲ್ ಸ್ಟೋರೀಸ್ ಅಂತ ಮಾಡ್ತೀವಿ, ಯಾಕಂದರೆ ಹಿಂದಿನ ದಿನವೇ ಎಲ್ಲ ಒಂದು ಚಾರ್ಟ್ ಆಗಿರುತ್ತೆ, ಯಾಕಂದರೆ 24 ಗಂಟೆ ನ್ಯೂಸ್ ತೋರಿಸ್ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಇವತ್ತು ನ್ಯೂಸ್ ಇಷ್ಟು ಎಕ್ಸ್ಪೆಕ್ಟೆಡ್ ಅಂತ ಇಟ್ಕೊಂಡಿರ್ತೀವಿ. ಇವತ್ತು ಸಿ ಟಿ ರವಿಯವರು ಡೆಲ್ಲಿಗೆ ಹೋಗುವಂಥದ್ದು ನೀವು ಮೊದಲೇ ಒಂದು ಗೆಸ್ಸಿಂಗ್ ಇರುತ್ತೆ, ಅದಿಲ್ಲದಿದ್ದರೆ ಇಂಥದ್ದಿರುತ್ತೆ. ಅಂದರೆ ಚಾರ್ಟ್ ರೆಡಿ ಇರೋದ್ರಿಂದ ಇದಿಲ್ಲಂದರೆ ಸ್ಪೆಷಲ್ ಇಂಥದ್ದು ಓಡಿಸ್ಬೇಕಾಗುತ್ತೆ, ಇಂಥದ್ದಿರುತ್ತೆ ಡೈಲಿ, ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಇದ್ದೇ ಇರುತ್ತೆ. ಬಟ್ ಅದು ಆ ಕಾರ್ಯಕ್ರಮ ಆ ಟೈಮ್ಗೆ ಹೋಗುವಂಥದ್ದು. ಅದು ಬಿಟ್ಟರೆ ಇಂಥ ಪ್ರೈವೇಟ್ ಲೈಫನ್ನು ನೀವು ಸಾರ್ವಜನಿಕವಾಗಿ ತೋರಿಸ್ತಕ್ಕಂಥದ್ದು, ಅದನ್ನು ಭಾಳ ದೊಡ್ಡ ಹೈಲೈಟ್ ಮಾಡೋದು, ಅಪರಾಧ ಅಂತ ನನಗೆ ಬಿಂಬಿಸೋದು, ನಿಮ್ಮ ಉದ್ದೇಶ ಏನು? 100 ಜನ ಬರ್ತಾರೆ ಸರ್ ಸಮಸ್ಯೆ ಹೇಳ್ಕೊಂಡು, ಅದರಲ್ಲಿ ಎಲ್ಲರದ್ದು ತೋರಿಸಲ್ಲ ನಾವು. ಅವ್ರಿಗೆ ಇಷ್ಟಪಟ್ಟು ಇದು ಎಲ್ಲರಿಗೂ ಮಾದರಿ ಆಗಬೇಕು, ನಮ್ಮ ಲೈಫು ನಮಗಾಗಿರೋ ಥರ ಬೇರೆಯವ್ರಿಗಾಗಬಾರ್ದು ಅಂತ ಅಂದಾಗ ಮಾತ್ರ ನಾವು ಅದನ್ನು ತೋರಿಸ್ತೀವಿ. ಅದನ್ನು ಕಲ್ತಿರೋರು ತುಂಬ ಜನ ಇದೆ, ಇದನ್ನು ನೋಡಿಬಿಟ್ಟು ಹಿಂಗೆ ಆಗಬಾರ್ದಪ್ಪ ಅಂತ ಕಲ್ತಿರೋರು ಇದ್ದಾರೆ. ಈಗ ಒಂಟಿ ಮಹಿಳೆಯರ ಹತ್ಯೆಯನ್ನು ತುಂಬ ತೋರಿಸ್ತೀವಿ, ಈಗ 1 ತಿಂಗಳಲ್ಲಿ 20 ಆಯಿತು, ಅದನ್ನು ತೋರಿಸಿದ್ರೆ ನಾವು ತೋರಿಸಲಿಲ್ಲ. ತುಂಬ ಜನ ನಿತ್ಯಾನಂದ ಪಾಪ ಅವ್ರೇನಾರು ನಿರ್ದೋಷಿಯಾಗಿ ಹೊರಗೆ ಬಂದುಬಿಟ್ರೆ, ಅವ್ರಿಗೇನಾದ್ರು ಶಾಪ ಕೊಡೋ ಶಕ್ತಿ ಇದ್ದಿದ್ರೆ ನೀವ್ ಈ ಭಸ್ಮ ಆಗ್ಲಿ ಅಂತ ಕೊಟ್ಬಿಟ್ರ ಇಷ್ಟೊತ್ತಿಗೆ. ಅಷ್ಟುತ್ತರ ಒಂದು 120 ಅಲ್ರಿ. ನೀವೇನಂದ್ರೆ ನಿತ್ಯಾನಂದರ ತರದವ್ರು ಜಗತ್ನಲ್ಲಿ ಯಾರು ಇಲ್ವೇ ಇಲ್ಲ ಅನ್ನೋ ತರದಲ್ಲಿ ಈಗ ನೋಡಿ, ಅವ್ರಿಗ ಅವ್ರ ಮೇಲೆ ಆಪಾದನೆ ಬಂದಿದೆ, ಅವ್ರು ಅಪರಾಧಿ ಅಂತ ನಿಶ್ಚಯ ಆಗಿಲ್ಲ. ಆದ್ರೆ ನೀವು 125 ಗಂಟೆ ನಿರಂತರವಾಗಿ ತೋರಿಸಿ ಜನಮಾನಸದಲ್ಲಿ ಅವ್ರನ್ನೊಂದು ಅಪರಾಧಿ ಅನ್ನೋ ರೀತಿಯಲ್ಲೇ ಚಿತ್ರಿಸ್ಬಿಟ್ಟಿದ್ದೀರಿ. ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ನಿತ್ಯಾನಂದರು ಮೊದಲು ಇಷ್ಟು ಪಾಪ್ಯುಲರ್ ಇರಲೇ ಇಲ್ಲ. ಅಲ್ಲ ಅದೇ ಹೇಳಿದ್ದು, ಒಬ್ಬ ಈಗ ಮೋಸ್ಟ್ ಪಾಪ್ಯುಲರ್ ಮಾಡಿದ್ದು ನೀವು. ಈಗ ಅವರು ಈಗ ನಾಳೆ ಅವರು ನ್ಯಾಯಾಲಯದಲ್ಲಿ ಅವ್ರು ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ, ನೀವು ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳ್ತೀರಾ ಅಥವಾ 125 ಗಂಟೆ ವಾಪಸ್ ಅವ್ರು ಒಳ್ಳೆಯವರು ಅಂತ? ಅಲ್ಲ ಸರ್, ಅವ್ರು ಭಕ್ತರು ಬಂದಿರೋದೇ ನಾವು ತೋರಿಸಿರೋದ್ರಿಂದ ಅಂತ ನೀವೇ ಹೇಳ್ತಿದ್ದೀರಾ. ಹೆಚ್ಚಾಗಿರೋದೇ ಹಂಗೆ ಬಂಡವನ್ನು ಬೆಳೆದಿರೋದೇ ಅದರಿಂದ. ಭಕ್ತರು ಹೇಳಿರೋದ್ರೊಳಗೆ ಸತ್ಯ ಇದೆ ಅಂತ ನೀವ್ ಹೆಂಗ್ ನಂಬ್ತೀರಿ? ಸತ್ಯ ಅದು ಸುಳ್ಳಿರ್ಬೋದಲ್ಲ. ಒಬ್ಬ ಇವತ್ತು ಎಲ್ಲದರಲ್ಲೂ ಕಾಂಪಿಟೇಟಿವ್ ಫೀಲ್ಡ್, ಈ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಕಾಲೆಳೆಯವರು ಎಲ್ಲ ಫೀಲ್ಡ್ ಅಲ್ಲೂ ಇರ್ತಾರೆ. ಮಾಧ್ಯಮದಲ್ಲೂ ಕಾಲೆಳೆಯವರು ಇರ್ತಾರೆ, ರಾಜಕೀಯ ಕ್ಷೇತ್ರದಲ್ಲೂ ಕಾಲೆಳೆಯವರು ಇರ್ತಾರೆ, ಹಾಗೆ ಕಾವಿದಾರಿಗಳ ನಡುವೆನೂ ಕಾಲೆಳೆಯರು ಇರ್ಬೋದು, ಇನ್ನೊಬ್ರು ಯಾರು ಎತ್ಕೊಟ್ಟಿರ್ಬೋದು. ಅಲ್ಲ ಸರ್, ನಿತ್ಯಾನಂದನ ಇಲ್ಲಿ ಬಂದು ಕುತ್ಕೊಂಡು ಹೇಳಿದ್ರೆ ಅವ್ನ ವರ್ಷನೂ ಆಗ್ತಿವಲ್ಲ ನಾವು, ಬರೀ ಇವ್ರದ್ದು ಒಂದೇ ಅಲ್ಲ, ಇಲ್ಲಿ ಬಂದು ಕುತ್ಕೊಂಡು ಹೇಳಿ. ಈಗ ಒಬ್ಬ ಮಗ ನೀವು ತೋರಿಸಿದ್ದನ್ನ ಒಬ್ಬ ನೋಡುಗನಾಗಿ ನೋಡ್ತಾ ಇದ್ರೆ ಸಹಜತೆಯನ್ನು ಮೀರಿ ಒಂದು ದ್ವೇಷ ಇದೆಯೇನೋ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಹೋಗಿ. ರವಿ ಅವ್ರು ಏನಾಗಿದೆ ಅಂದ್ರೆ, ಈಗ ಒಬ್ಬ ಸಾರ್ವಜನಿಕ ಬದುಕನ ಅದು ಗುರೂಜಿ ಸ್ಥಾನದಲ್ಲಿ ನಿಂತ್ಕೊಂಡು ಇಂಥ ಕೆಲಸ ಮಾಡಿದಾನೆ ಅಂತ ಒಬ್ಬ ಹೆಣ್ಮಗಳು ಬಂದು ಹೇಳುವಂಥದ್ದಾಗ್ಲಿ, ಒಬ್ಬ ತಂದೆ ಬಂದು ನನ್ನ ಮಗನನ್ನ ಅಲ್ಲಿ ಬಲವಂತವಾಗಿ ಇಟ್ಟಿದ್ದಾನೆ ಅಂತ ನೋಡಿ, ನಾವೇನು ಕತೆ ಕಟ್ಟಿದ್ದಲ್ಲ, ಅವರಾಗಿಯೇ ಬಂದು ಹೇಳಿದ್ದು, ಅವರಾಗಿಯೇ ಬಂದು ನಮಗೆಲ್ಲ ಹೇಳಿದ್ದು. ಹಾಗಾಗಿರುವಾಗ ಅದರಲ್ಲಿ ಎಲ್ಲ ಎಕ್ಸಾಜರೇಟನ್ ಮಾಡಿದ್ದೇನಿಲ್ಲ, ಬಂದರು ಸ್ಟುಡಿಯೋ ಕೂರಿಸಿ. ಇವತ್ತು ಕೂಡ ನಿತ್ಯಾನಂದನ ಎಗೇನ್ಸ್ಟ್ ಆಗಿ ಹೇಳಿಕೆ ಕೊಡುವವರು, ಅವನಿಂದ ಆಗಿರುವಂಥ ಅನ್ಯಾಯನ ಹೇಳುವವರು ಸಾಕಷ್ಟು ಮಂದಿ ಬರ್ತಾನೆ ಇದ್ದಾರೆ. ನಾವು ಅವರಿಗೆ ವೇದಿಕೆ ಕಲ್ಪಿಸಿದ್ದೀವಿ, ಇಂಥ ಒಬ್ಬ ಗುರೂಜಿ ಇಂಥ ಮಾಡ್ತಿದ್ದಾನೆ ಅನ್ನೋದನ್ನು ಮಾತ್ರ ನಾವು ತೋರಿಸಿದೀವಷ್ಟೇ. ಈಗ ನಿಮಗೆ ನೀವು 24 ಗಂಟೆ ರಿಪೋರ್ಟಿಂಗು ಇದ್ರ ನಡುವೆ ಓಡಾಡ್ತಿರ್ತೀರಿ, ಇಲ್ಲ ಆ್ಯಂಕರಿಂಗ್ ಮಾಡ್ತಿರ್ತೀರಿ, ಇದ್ರ ನಮ್ಮ ನಡುವೆ ನಿಮ್ಮ ವೈಯಕ್ತಿಕ ಜೀವನ ಹೇಗೆ ನಿಭಾಯಿಸ್ತೀರಿ? ಖಂಡಿತ ಕಷ್ಟ, ನಿಮಗೆ ಬೋರ್ ಆಗಲ್ವಾ? ಇದನ್ನೇ ಮಾಡ್ತಾ ಒಂದೇ ರೀತಿ ಏಕತಾನತೆಯೊಳಗೆ ಒಂದು ಜೀವನದ ಆಸಕ್ತಿನೇ ಹೊರಟೋಗೋದಿಲ್ವಾ? ಈ 4 ದಿನ ಟಿವಿಲಿ ಬರೋದು, ಆ ನೋಡಿದಾಗ ಆ ನಿಮ್ಮ ರಿಲೇಷನ್ಸು ಫ್ರೆಂಡ್ಸು
ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಖುಷಿ ಆಗುತ್ತೆ. ಆಮೇಲೆ ಇದೇ ಮಾಡ್ತಾ 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 ಒಂಥರ ಬೋರ್ ಹೊಡಿಯಲ್ವಾ? ಒಂದೇ ಇರ್ಬೋದು ಅಂದ್ರೆ ನಮ್ಮ ಮಟ್ಟಿಗೆ ಪ್ರತಿದಿನ ರಾಜಕಾರಣಿಗಳು ನೋಡಿದಿರಿ ಚೆನ್ನಾಗಿ ಎಂಜಾಯ್ ಮಾಡುವಂತ ರಾಜಕಾರಣಿಗಳನ್ನು ತೋರಿಸಿದ್ರಿ. ರವಿ ಅವರು ಡಾನ್ಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ, ಬೇರೆಯವರು ಡಾನ್ಸ್ ಮಾಡ್ತಿದ್ದಾರೆ. ಇಲ್ಲ ಏನ್ ನಿಮ್ಗೊಂಥರ ಒಂಥರ ಬೋರ್ ಹೊಡಿಯಲ್ವಾ ಲೈಫ್ ಅಲ್ಲಿ? ಇಲ್ಲ ಸರ್, ಏನಂದ್ರೆ ಬೋರ್ ಹೊಡಿಯುವಂತ ಪ್ರಶ್ನೆನೇ ಇರಲ್ಲ ನಮ್ಮಲ್ಲಿ. ದಿನಕ್ಕೊಂದು ಸಬ್ಜೆಕ್ಟ್ ಗಳಿರ್ತವೆ, ದಿನಕ್ಕೊಂದು ರಿಪೋರ್ಟಿಂಗ್ ಹೋದಾಗ ಇವತ್ತು ನೋಡಿದಂತ ರಿಪೋರ್ಟಿಂಗ್ ನಾವು ನಾಳೆ ಮಾಡಲ್ಲ, ಬೇರೆ ಬೇರೆ ಇರುತ್ತೆ. ಆಮೇಲೆ ಒಮ್ಮೊಮ್ಮೆ ಕಾಪಿ ಎಡಿಟಿಂಗ್ ಮಾಡ್ತೀವಿ, ಸ್ಪೆಷಲ್ ಮಾಡ್ತೀವಿ, ಆಂಕರಿಂಗ್ ಮಾಡ್ತೀವಿ. ನೀವೇ ಜಾಸ್ತಿ ಮಾತಾಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ರವಿ ಅವರೇ, ನಮ್ಮಲ್ಲಿ ಸಾಕಷ್ಟು ವಿಚಾರಗಳಿರ್ತವೆ, ಬರೀ ಒಂದೇ ವಿಷಯವನ್ನ ಇಟ್ಕೊಂಡು ಮಾಡೋದಿಲ್ಲ. ಇವತ್ತು ಬೆಳಿಗ್ಗೆ ನಾವು ಒಂದು ಅರುಣರಾಗ ಅವರ ಆಗ್ಲಿ ಹೇಳ್ತಾರೆ ಆ ತರದ ಕಾರ್ಯಕ್ರಮ ಮಾಡಿದ್ರೆ, ಮಧ್ಯಾಹ್ನದ ಹೊತ್ತಿಗೆ ಇನ್ನೊಂದು ಹೆಲ್ತ್ ಬಗ್ಗೆ ಮಾಡ್ತಿರ್ತೀವಿ. ನೀವು ಬರೀ ಇನ್ನೋರಿಗೆ ಇನ್ನೊಬ್ರಿಗೆ ತೋರಿಸೋರಲ್ಲ, ನಿಮ್ ಗತಿ ಹೇಳಿ ನೋಡಿ ನೋಡಿ ತಿಳ್ಕೊಂಡು ತಿಳ್ಕೊಂಡು ನಾವು ಅಳವಡಿಸ್ಕೊಂಡೇ ಕೊಟ್ರಿ. ಯಾಕಂದ್ರೆ ಈ ಒಂದು ಸ್ಕ್ರೀನ್ ಅಲ್ಲಿ ಬರ್ತೀವಿ ಅಂತ ಅಂದಾಗ ಲಾಸ್ಟಿಗೆ ನಿಮ್ ಜಗತ್ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈ ಬಾವಿ ಒಳಗಿರೋ ಕಪ್ಪೆ ತರ ನೀವು ಈ ಸ್ಟುಡಿಯೋನೇ ನಿಮ್ ಜಗತ್ ಆಗೋಬಿಡುತ್ತೆ. ಹೊರಗಡೆಯಿಂದ ಹೋಗಿ ಅಲ್ಲಿಂದ ರಿಪೋರ್ಟ್ ಮಾಡ್ಕೊಂಡು ಬರ್ತೀವಿ, ಅದನ್ನ ಬಂದು ಇಲ್ಲಿ ಕೊಡ್ತೀವಿ, ಎಲ್ಲಾ ರೀತಿಯ ಮಲ್ಟಿ ಟಾಸ್ಕಿಂಗ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಎಲ್ಲಾ ವಿಚಾರಗಳು ಒಂದ್ ಹಂತಕ್ಕೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ, ಹಾಗಾಗಿ ವೆರೈಟಿ ಇರೋದಕ್ಕೆ ನಾವು ಬೋರ್ ಆಗಲ್ಲ ಅಂತ ಅನ್ಸುತ್ತೆ. ಈಗ ಜನರು ನಿಮ್ಮನ್ನೆಲ್ಲ ಇಲ್ಲಿ ನೋಡಿದಾಗ ನಿಮ್ಗೆ ಹೊರಗಡೆ ಎಲ್ಲ ನಿಮ್ಗೆ ಯಾವ ರೀತಿ ಹೇಳ್ತಾರೆ ನಿಮಗೆ, ನಿಮಗೆ ನಿಮ್ಗೆ ಅವ್ರ ನಡುವೆ ಏನು ಅನ್ಸುತ್ತೆ? ನೀವು ಈಗ ಇದನ್ನ ಬಿಟ್ಟು ಫೀಲ್ಡ್ ನಾಳೆ ಒಂದು ಮಾರ್ಕೆಟಿಗೆ ಹೋಗ್ತೀರಿ, ಅಲ್ಲಿ ನಿಮ್ಗೆ ಏನು ನಿಮಗೆ ನಿಮ್ಗೆ ಐಡೆಂಟಿಫೈ ಮಾಡಿದಾರಾ ನಿಮ್ಮನ್ನ ಇಲ್ಲಿ? ಹಾಂ ಖಂಡಿತ ಮಾಡಿದ್ದಾರೆ, ಕೆಲವೊಂದು ಕಡೆ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ, ಆ ಕಾರ್ಯಕ್ರಮಗಳಿಂದನೇ ಗುರುತಿಸ್ತಾರೆ ನಮ್ಮನ್ನು. ಈ ಕಾರ್ಯಕ್ರಮ ಮಾಡ್ತಾರೆ, ಈ ಕಾರ್ಯಕ್ರಮದಲ್ಲಿ ಇದು ಚೆನ್ನಾಗಿ ಬರ್ತದೆ, ಹಾಗೆ ಕ್ರಿಟಿಕ್ಕು ಮಾಡ್ತಾರೆ, ಇದು ಸರಿ ಬರಲಿಲ್ಲ ನೀವು ಮಾಡಿದ್ದು, ಇದನ್ನು ನೀವು ಮಾಡಿ ಸರಿ ಹೋಗಲಿಲ್ಲ ಅನ್ನೋದು ಇದೆ. ಎಲ್ಲ ಕಾರ್ಯಕ್ರಮ ಆದಮೇಲೆ ಹೈಕೋರ್ಟ್ ಕಡೆ ಏನಾದ್ರು ಹೋಗಿದ್ರ? ಹೋಗೋ ಪ್ರಮೇಯ ಬಂದಿಲ್ಲ. ಇದರ ಬಗ್ಗೆ ಒಂದು ಕ್ವಶನ್, ಈಗ ರಾಜಕೀಯಕ್ಕೆ ಬಂದ್ಮೇಲೆ ಎಲ್ಲರೂ ಡೊಳ್ಳು ಹೊಟ್ಟೆ ದಪ್ಪ ಆಗಿಬಿಡ್ತಾರೆ, ಅದು ನೀವು ಇಷ್ಟೊಂದು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ ಏನು ರಹಸ್ಯ? ನಿಮ್ಮನ್ನೆಲ್ಲ ಕೂರಿಸ್ತಾರೆ ಅಂತ ಗೊತ್ತಿತ್ತು. ಬೆಳಿಗ್ಗೆ ಯೋಗ ಒಂದು, ನಾನು ನನ್ನ 2 ಅವರ್ಸು ನನ್ನ ಯೋಗ ವಾಕು ಇದಕ್ಕೆ ಟೈಮ್ ಬೇರೆ ಮಾಡೇ ಮಾಡ್ತೀನಿ. ಮುಂಚಿಂದ ಸೀಸನ್ ಮಾಡಿ 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 ನಾನು 12 ಗಂಟೆಗೆ ಮರಗಲಿ, 1 ಗಂಟೆಗೆ ಮರಗಲಿ, 5 ಗಂಟೆಗೆ ಹೇಳ್ತೀನಿ. ಎತ್ತು ಅದೊಂಥರ ಬೇರೆ. ನಮಗೀಗ ನಾವು ರಾಜಕೀಯ ಕ್ಷೇತ್ರಕ್ಕೆ MLA ಆಗಬೇಕು ಈ ಥರ ಬಂದವರಲ್ಲ, ನಾವೊಂದು ಐಡಿಯಾಲಜಿ ಬ್ಯಾಕ್ಗ್ರೌಂಡಲ್ಲಿ ಬಂದವರು. ಹಾಗಾಗಿ ಈ ನಮ್ಮ ದಿನನಿತ್ಯ ಜೀವನ ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಸ್ಟಿಕ್ ಮಾಡೋದು, ರುಚಿ ಅಂತ ಅನಿಸಿ ತಿನ್ನೋದಿಲ್ಲ, ರುಚಿ ಅಂತ ಅನಿಸಿದ್ದನ್ನು ತಿನ್ನೋದಾಗಲಿ ಆ ಥರದ ಅಭ್ಯಾಸ ಇಟ್ಕೊಂಡಿಲ್ಲ. ಹಾಗಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಓಕೆ, ಇದು ಗುಟ್ಟು ಅನಿಸುತ್ತೆ ರಹಸ್ಯ ನಿಮ್ಮ ಆರೋಗ್ಯದ್ದು. ಅಲ್ಲ, ನೀವು ಎಲ್ಲ ಹಂಗೆ ಇದ್ದೀರಿ, ಏನು ತೊಂದರೆ ಇಲ್ಲ. ಈಗ ಒಂದು ಬ್ರೇಕ್ ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ.